ನೀವು ನೋಡ್ತಾ ಇದ್ದೀರ ಸೀಸನ್ ತ್ರೀ ಸ್ಪೆಷಲ್ ಪಾರ್ಟ್ನರ್ಸ್ ಸನ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಗೂ ಶ್ರೀಕೃಷ್ಣ ಹಳ್ಳಿ ತುಪ್ಪ ಬಿಗ್ ಬಾಸ್ ವಿನ್ನರ್ ಕಾರ್ತಿಕ್ ಅವರು ಆಫ್ಟರ್ ಬಿಗ್ ಬಾಸ್ ಬಿ ಎಂ ಗಿರಿರಾಜ್ ಕೊಟ್ಟಿರೋ ಯಾವ್ದೋ ಒಂದು ಟಾನಿಕ್ ತಗೊಂಡು ಬೇರೆ ಲೋಕಕ್ಕೆ ಹೋಗ್ಬಿಟ್ಟಿದ್ದಾರೆ ಬೇರೆ ತರ ತಗೋಬೇಡಿ ಕಾರ್ತಿಕ್ ಎಲ್ಲೂ ಹೋಗಿಲ್ಲ ಇಲ್ಲ ಸವಿರುಚಿಗೆ ಬಂದು ನಮ್ ವೀಕ್ಷಕರಿಗೆ ತಮ್ಮ ಕೈ ಅಡುಗೆ ಮಾಡಿ ತೋರಿಸ್ತಾರೆ ಜೊತೆಲಿ ಯಾವ್ದೇ ಟಾನಿಕ್ ಏನಿದ್ರ ಮಹಿಮೆ ಅಂತ ಕೂಡ ಹೇಳ್ತಾರೆ ಸೊ ವೆಲ್ಕಮ್ ಮಾಡಬ್ರಣ ಲೆಟ್ ವೆಲ್ಕಮ್ ಬಿಗ್ ಬಾಸ್ ಸೀಸನ್ ಟೆನ್ ವಿನ್ನರ್ ಕಾರ್ತಿಕ್ ಮಹೇಶ್ ಹಾಯ್ ಹೋ ನನಗೇನು ಕಾಣಿಸ್ತಾ ಇಲ್ಲಪ್ಪ ಎಲ್ಲಿದ್ದಾರೆ ಕಾರ್ತಿಕ್ ಅವರು ನಾನ್ ಇಲ್ಲೇ ಇಲ್ಲೇ ಹೇಳ್ತಾ ಇದೀನಿ ಯಾಕೆ ಸ್ವಲ್ಪ ಜೋರಾಗಿ ಮಾತಾಡಿ ಎಲ್ಲೋ ವಾಯ್ಸ್ ಕೇಳಿಸ್ತಾ ಇದೆ ಅಲೋ ಹಾಯ್ ಓ ಇವಾಗ್ ಕಾಣಿಸ್ತಾ ಇದೀರ ನೀವು ಯಾಕಂದ್ರೆ ಟಾನಿಕ್ ಕುಡಿದು ಮಾಯ ಆಗಿದ್ರಲ್ಲ ನನಗೆ ಕಾಣಸ್ತಿಲ್ಲ ಕುಡಿದು ಮಾಯ ಆಗಿದೆ ಆಮೇಲೆ ವಾಪಸ್ ಬಂದು ಆಯ್ತು ಆಮೇಲೆ ಮತ್ತೆ ಸುದೀಪ್ ಸರು ಕುಡ್ದು ಅವ್ರು ನೋಡಾಯ್ತು ಆಗಿತ್ತು ಅಂತ ಓಕೆ ಸೊ ಹುಡುಕ್ತಾ ಇದ್ರು ಎಲ್ರು ಈಗ ನಮ್ಮ ಸವಿರುಚಿಲಿ ಪ್ರತ್ಯಕ್ಷ ಆಗಿದೀರ ಕಾರ್ತಿಕ್ ಹೇಗಿದ್ದೀರ ಐ ಆಮ್ ಸೂಪರ್ ಫ್ಯಾಂಟ್ಲಾಸ್ಟಿಕ್ ಆಸ್ ಆಲ್ವೇಸ್ ಸೂಪರ್ ಆಗಿ ಕಾಣಿಸ್ತಾ ಇದ್ದೀರಾ ಥ್ಯಾಂಕ್ ಯು ನೀವು ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ ಬಟ್ ಹೆಂಗೆ ಮ್ಯಾಚ್ ಆಗ್ತಿದೆಯಲ್ಲ ಆಲ್ಮೋಸ್ಟ್ ಎಲ್ ಮ್ಯಾಚ್ ಆಗ್ತಾ ಇದೆ ಇಲ್ಲ ಮ್ಯಾಚ್ ಆಗ್ತಾ ಇದೆ ನಿಮ್ದು ತುಂಬಾ ಲೈಟ್ ನಮ್ದು ಸ್ವಲ್ಪ ಡಾರ್ಕ್ ಇದೆ ಹೇಗೋ ಬಿಡಿ ಸ್ವಲ್ಪ ಸ್ವಲ್ಪ ಮ್ಯಾಚ್ ಆಗ್ತಾ ಇದೆ ಸೇಮ್ ಕಲರ್ ಅವಾಗಿಂದಾನೇ ಮ್ಯಾಚ್ ಆಗಕ್ ಶುರು ಆಯ್ತಲ್ಲ ಬಿಗ್ ಬಾಸ್ ಆಟೋಗ್ರಾಫಿ ಆಟೋಗ್ರಾಫಿ ಇಂದಾನೇ ಮ್ಯಾಚ್ ಆಯ್ತು ಓಕೆ ಮತ್ತೆ ಬಹಳ ಖುಷಿ ಆಯ್ತು ಯಾವಾಗ್ಲೂ ಬರ್ಬೇಕಾಗಿತ್ತು ಸಭಿರುಚಿಗೆ ಇವತ್ತು ಬಂದಿದ್ದೀರಾ ರಾಮ್ ಬಗ್ಗೆ ಮಾತಾಡ್ಬೇಕು ಜೊತೆಗೆ ಪರ್ಸನಲ್ ಲೈಫಲ್ಲಿ ಏನೇನ್ ಆಗ್ತಾ ಇದೆ ಟಾನಿಕ್ ಬಗ್ಗೆನೂ ಕೂಡ ನಾವು ತಿಳ್ಕೊಳ್ಳೋದಿದೆ ಆದ್ರೆ ಅದಕ್ಕಿಂತ ಮುಂಚೆ ನಮ್ಮ ವೀಕ್ಷಕರಿಗೆ ಏನ್ ಅಡಿಗೆ ಮಾಡ್ ತೋರಿಸ್ತಾ ಇದ್ದೀರಾ ಇವತ್ತು ನನ್ನ ಫೇವ್ರೆಟ್ ಆಕ್ಚುಲಿ ಅಮ್ಮ ಮಾಡೋದು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ತಕ್ಷಣ ಓಕೆ ಮಜ್ಜಿಗೆ ಮುದ್ದೆ ಅಂತ ಓಕೆ ಮಜ್ಜಿಗೆ ಮುದ್ದೆ ಅಂದ್ರೆ ಬರಿ ಮುದ್ದೆ ಮಾತ್ರನಾ ಅದನ್ನ ಹೇಗ್ ತಿನ್ನೋದು ಹೇ ಮುದ್ದೆ ಮಾತ್ರ ಅಲ್ಲ ಅದಕ್ಕೆ ಉಚ್ಚಲ್ ಚಟ್ನಿ ಉಚ್ಚಲ್ ಚಟ್ನಿ ನಿಮ್ಗೆ ಗೊತ್ತಿತ್ತು ರಾಗಿ ರೊಟ್ಟಿ ಜೊತೆ ಎಲ್ಲ ತಿಂತೀವಿ ಸಕ್ಕತ್ತ ರಾಗಿ ರೊಟ್ಟಿ ಉಚ್ಚಲ್ ಚಟ್ನಿ ತಂದೆನೋ ಮೊಮ್ಮಗನೇ ಅಂತ ಆಕ್ಚುಲಿ ಅದು ಸೂಪರ್ ಕಾಂಬಿನೇಷನ್ ಬಟ್ ಮಜ್ಜಿಗೆ ಮುದ್ದೆ ಜೊತೆಗೆ ಇವತ್ತು ಉಚ್ಚಲ್ ಚಟ್ನಿ ಟ್ರೈ ಮಾಡೋಣ ಅಲ್ವಾ ಓಕೆ ವೀಕ್ಷಕರೇ ಹಾಗಾದ್ರೆ ಮಜ್ಜಿಗೆ ಮುದ್ದೆ ಹುಚ್ಚೆಳ್ಳು ಚಟ್ನಿ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಮಜ್ಜಿಗೆ ಮುದ್ದೆ ಮತ್ತು ಹುಚ್ಚೆಳ್ಳು ಚಟ್ನಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಜೀರಿಗೆ ಎರಡು ಚಮಚ ಹುಚ್ಚೆಳ್ಳು ಒಂದು ಚಮಚ ಅಕ್ಕಿ ಹಿಟ್ಟು ಒಂದು ಚಮಚ ಕಡಲೆಬೇಳೆ ಮೂರು ಚಮಚ ಹುರಿಗಡಲೆ ಎರಡು ಹೆಚ್ಚಿದ ಹಸಿಮೆಣಸಿನಕಾಯಿ ಹೆಚ್ಚಿದ ಒಂದು ಈರುಳ್ಳಿ ಅರ್ಧ ಲೀಟರ್ ಮೊಸರು ಹೆಚ್ಚಿದ ತೆಂಗಿನಕಾಯಿ ಸೋನಾ ಮಸೂರಿ ಅಕ್ಕಿ ಕರಿಬೇವು ಕೊತ್ತಂಬರಿ ಹುಣಸೆ ಹಣ್ಣು

ಸೊ ನೀವು ನಂದು ರಾಮರಸ ಅದು ಹೀರೋ ಲಾಂಚ್ ವಿಡಿಯೋ ನೋಡಿದ್ರ ನೋಡಿದೀನಿ ನಾನು ಏನ ತುಂಬಾ ಖುಷಿ ಆಯ್ತು ಸುದೀಪ್ ಸರ್ ಇದ್ರು ಅಲ್ವಾ ಸುದೀಪ್ ಸರ್ ಇದ್ರು ಮತ್ತೆ ಆ ರಾಮರಸ ಆ ಟೈಟಲ್ ತುಂಬಾ ಕ್ಯಾಚಿ ಆಗಿದೆ ಅವತ್ತು ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರಿ ಸುದೀಪ್ ಸರ್ ಹೌದೌದು ನೋಡಿದೆ ಆ ಕಾಸ್ಟ್ಯೂಮ್ ಈಗ ಎಲ್ಲಾ ಕಡೆ ನಾವು ನೋಡಿದೀವಿ ಸಖತ್ ಕಾಣಿಸ್ಕೊತೀರಾ ಅಂತ ಸುದೀಪ್ ಸರ್ ಜೊತೆ ಕಾಣಿಸ್ಕೊತೀರಾ ಸಿನಿಮಾದಲ್ಲಿ ಹೇಗೆ ಕಾಣಿಸ್ಕೊತಾ ಇದ್ದೀರಾ ಹೇಳಿ ಸಿನಿಮಾದಲ್ಲಿ ಪಾತ್ರದ ಬಗ್ಗೆ ಹೆಚ್ಚು ಹೇಳಕ್ ಆಗಲ್ಲ ಇಟ್ಸ್ ಅದೊಂದು ಒಂಥರ ಡಿಫ್ರೆಂಟ್ ಕ್ಯಾರೆಕ್ಟರ್ ನಾನ್ ಮಾಡದಿರೋದ್ದು ಅದ್ ಹೆಂಗ್ ಹೇಳೋದು ಹೆಂಗ್ ಹೆಂಗ್ ಹೇಳಕ್ ಹೋದ್ರು ಪಾತ್ರದ ಬಗ್ಗೆ ಏನಾದ್ರು ಹೇಳ್ದಂಗ ಅನ್ನಿಸ್ಬಿಡುತ್ತೆ ಯಾವ ಜಾನರ್ ಸಿನಿಮಾ ಇದು ಇಟ್ಸ್ ಅ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಹಾರರ್ ಎಲ್ಲಾ ಇದೆ ಎಲ್ಲ ಇದೆ ಅವ್ರೇನು ಹೇಳ್ತಾ ಇಲ್ಲ ಹೇಳಕ್ ಆಗ್ಬಿಡೋ ಪಾತ್ರ ಅಂತಿದ್ದಾರೆ ಆದ್ರೆ ಸ್ವಲ್ಪ ಬಾಯಿ ಬಿಡ್ಸೋಣ ಅಡಿಗೆ ಮುಗಿಯೋ ಅಷ್ಟೇನೆ ಏನಾದ್ರು ಯಾರು ಪಾರು ಹೇಳ್ತಾರೆ ಅಲ್ಲಾ ಹೇಳ್ಬಾರ್ದ್ ಹೇಳ್ಬಾರ್ದ್ ಅನ್ಕೊಂಡು ಏನಾದ್ರೂ ಎಲ್ ಗೀಲ್ ಬಿಟ್ರೆ ಆಮೇಲೆ ಅಯ್ಯೋ ಆಮೇಲೆ ಅಷ್ಟೇ ಒಗ್ಗರಣ ಎಷ್ಟು ತುಪ್ಪ ಎರಡು ಸ್ಪೂನು ಶ್ರೀಕೃಷ್ಣ ಹಳ್ಳಿ ತುಪ್ಪ ಓ ಶ್ರೀಕೃಷ್ಣ ಹಳ್ಳಿ ತುಪ್ಪ ಇವ್ ಸಾಸ್ವೆ ಒಗ್ಗರಣೆಗೆ ನೋಡ್ಕೊಂಡು ಎಷ್ಟ್ ಬೇಕಂತ ಅಷ್ಟು ಹಾಕೊಂಡು ಯೂಸಲಿ ಕೈಯಲ್ಲಿ ಕೈ ಎಳ್ತಲೆ ಮಾಡಭ್ಯಾಸ

ಓಕೆ ನೋಡ್ತಾ ಇದೀರಲ್ಲ ವಾ ಎರಡು ಮುಂದೆ ಮದ್ವೆ ಆಗಾ ಹುಡುಗಿ ಪುಣ್ಯ ಮಾಡಿರ್ಬೇಕು ನೋಡಿ ಹೆಂಗೆ ಹೆಚ್ಕೊತಾ ಇದಾರೆ ರೆಗ್ಯುಲರ್ ಆಗಿ ಮಾಡ್ಕೊಡಕ ಆಗಲ್ಲ ಈಗ್ಲೇ ಹೇಳಿದಿನಿ ಅಪ್ರೂವ್ ಕ್ಯಾಮೆರಾ ಹೇಳ್ತಾ ಇದೀನಿ ಈಗಲೇ ರೆಗ್ಯುಲರ್ ಆಗಿ ಮಾಡ್ಕೊಡಕ ಆಗಲ್ಲ ಸ್ವಲ್ಪ ಏನೋ ಫ್ರೀ ಟೈಮ್ ಅಲ್ಲಿ ಅಪ್ರೂವ್ಕ್ಕೆ ಪ್ರೀತಿಯಿಂದ ವಾರಕ್ಕೊಂದ್ ನಾಲ್ಕ್ ದಿವ್ಸ ಮಾಡ್ಕೊಡಿ ಈ ಮೂರು ದಿನ ಹೋಗ್ಲಿ ಒಂದ ಆರು ದಿನ ಮಾಡ್ಕೊಟ್ಬಿಡಿ ಅಲ್ವಾ ನೀವ್ ನಿಮ್ಗೆ ಅನ್ನೋ ತರ ಯಾಕೆ ಕೇಳ್ತಾ ಇದೀರಾ ಅಲಾ ನಿಮ್ ಮದುವೆ ಆಗೋ ಹುಡ್ಗಿಗೆ ಓಕೆ ಈಗ ಹೆಚ್ಚಿರೋ ಅಂತ ಆ ಮೆಣ್ಸಿನ್ಕಾಯಿನೂ ಕೂಡ ಹಾಕ್ತಾ ಇದೀರಾ ಎಸ್ಟ್ ತಗೊಂಡಿದೀರ ಮೆಣಸಿನಕಾಯಿ ನೋಡು ಖಾರ ತಿಂತಾರಾ ಕಾರ್ತಿಕ್ ಹಾ ಖಾರ ತಿಂತೀನಿ ಬಿಗ್ ಬಾಸಿಂದ ಬಂದ್ಮೇಲೆ ಇದೆ ಫಸ್ಟ ಇಲ್ಲ ಅಂದ್ರೆ ಸಲ ಮಾಡ್ದೆ ಅಯ್ಯೋ ಇಲ್ಲ ಪಲಾವ್ ಎಲ್ಲ ಮಾಡಿ ಹ್ಮ್ಗೆ ರುಚಿಗೆಲ್ಲ ಕೊಟ್ಟೆ ರೆಗ್ಯುಲರ್ ಆಗಿ ಅಂದ್ರೆ ಬಿಜಿ ಇರ್ತೀನಲ್ಲ ರೆಗ್ಯುಲರ್ ಆಗಕ್ ಆಗ್ತಿಲ್ಲ ಒಗ್ಗರಣೆ ಆಯ್ತಾ ಇದಾದ್ಮೇಲೆ ಈರುಳ್ಳಿ ಈರುಳ್ಳಿ ಒಂದ್ ಈರುಳ್ಳಿ ಒಂದ್ ಈರುಳ್ಳಿ ಫಸ್ಟ್ ಟೈಮ್ ಅಪ್ಪ ಮುದ್ದೆಗೆ ಈರುಳ್ಳಿ ಎಲ್ಲ ಒಗ್ಗರಣೆ ಹಾಕಿ ಮಾಡ್ತಾರ ತಿಂದ್ರೆ ಹಂಗೆ ನನ್ನ ಫ್ರೆಂಡ್ಸ್ ಎಲ್ಲ ಹೆಂಗ್ ಹೇಳ್ತೀನಿ ಗೊತ್ತಾ ನಾನು ಅಡಿಗೆ ಎಲ್ಲ ಮಾಡ್ಕೊಡ್ಬೇಕಾದ್ರೆ ತಿಂದ್ರೆ ಹಂಗೆ ಊರ್ ಬಿಟ್ಬಿಡೋದೇ ಅಂತ ಹಂಗಾರ ನಾನು ಊರ್ ಬಿಟ್ಬಿಡ್ಬೇಕು ತಿಂದು ರುಚಿ ನೋಡಿ ಹೇಗಿದೆ ಅಂತ ಹೇಳಿ ಸಾಕು ಖಂಡಿತ ಸೊ ಒಗ್ಗರಣೆ ಹಾಕಿದಾಗ ಈರುಳ್ಳಿ ಎಲ್ಲ ಹಾಕಿದಾಗ ಒಂಚೂರು ಉಪ್ಪು ಹಾಕಿದ್ರೆ ಓ ಹ್ಞೂ ಬೇಗ ಬೇಯುತ್ತಲ್ಲ ಬೇಗ ಬೇಯುತ್ತೆ ಒಂದು ಚೆನ್ನಾಗಿ ಅಬ್ಸರ್ಬ್ ಆಗುತ್ತೆ ಉಪ್ಪು ಈರುಳ್ಳಿಗೆ ಉಪ್ಪು ಇಳಿದಿದ್ರೆ ಸೊ ಒಂದು ಅರ್ಧ ಸ್ಪೂನ್ ಅಂತ ಅನ್ಕೊಳ್ಳೋಣ ಅರ್ಧ ಸ್ಪೂನ್ ಉಪ್ಪು ಬಿಗ್ ನಲ್ಲಿ ಮೋಸ್ಟ್ ಹ್ಯಾಪನಿಂಗ್ ಪ್ಲೇಸ್ ಅಲ್ವಾ ಇದು ಕಿಚನ್ ಕಿಚನಲ್ಲಿ ಫೇವ್ರೆಟು ಕೊನೆಯಲ್ಲಿ ಬಾವುಟ ಇಡಿ ನಿಮ್ಮ ಫೇವ್ರೆಟ್ ಜಾಗ ಅಂತ ಹೇಳ್ದೆ ಅಲ್ಲೇ ನೋಡ್ ಬಂದು ನೆಗ್ಬಿಟ್ಟು ಬಂದಿದ್ದೀನಿ ನೆಕ್ಸ್ಟ್ ಯಾರ್ನೇ ಇರ್ತಾರೆ ಸೊ ಒಂದು ಹಾಫ್ ಲೀಟ್ರ್ ಅಷ್ಟು ಮೊಸರು ಹ್ಮ್ ಮೊಸರು ಹಾಕಿದ್ರೆ ಒಡೆದೋಗಲ್ವಾ ಬಿಸಿಗೆ ಅದೇ ಅದೇ ಇದ್ರದ್ದು ಮೇನ್ ಇದು ಒಡೆದೋಗದೇನಾ ಅದೇ ಅಂದ್ರೆ ಅದೇ ಸೊ ಮೊಸರು ಒಡೆದ್ರೆ ಏನಾಗುತ್ತೆ ಮಜ್ಜಿಗೆ ಆಗುತ್ತೆ ಹುಳಿ ಅಲ್ವಾ ಹುಳಿ ಆಗುತ್ತಲ್ಲ ಓ ಹುಳಿ ಆಗುತ್ತೆ ಈ ಮಜ್ಜಿಗೆ ಬಂದು ನಿಮ್ಗೆ ರುಚಿಯಲ್ಲಿ ಹುಳಿ 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 ಇರುತ್ತೆ ಸೊ ಯೂಶಲಿ ಇದಕ್ಕೊಂದು ಸ್ವಲ್ಪ ಮನೇಲೆ ಮಾಡಿದ್ರೆ ಒಂದ್ ಎರಡು ದಿನ ಇಟ್ಟು ಮಾಡಿರ್ತಾರೆ ಗೊತ್ತಮ್ಮ ಹುಳಿ ಮಜ್ಜಿಗೆ ಅದ್ರಲ್ಲಿ ಇನ್ನು ಚೆನ್ನಾಗಿರುತ್ತಾ ನಂಗಾಗ್ಲೇ ಬಾಯಿ ನೀರು ಸೊ ಇದೊಂಚೂರ್ ಕಾದ್ಮೇಲೆ ಕಾಯಿ ಒಂದ್ ಹಾಫ್ ಕಪ್ ಅಷ್ಟು ಕಾಯಿ ಹಾಕೋಣ ಇದಕ್ಕೆ ನೋಡಿ ಮೊಸರು ಹೊಡಿತಲ್ಲ ಸೈಡ್ ಹಾಫ್ ಕಪ್ ಅಷ್ಟು ಕಪ್ ಅಷ್ಟು ಕಾಯಿ ಚಿಕ್ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು ಬಾಯಿಗೆ ಸಿಗುತ್ತೆ ಚೆನ್ನಾಗಿರುತ್ತೆ ಟೇಸ್ಟ್ ಆಗಿರುತ್ತೆ ಮೆಣಸು ಇದೊಂದು ಹಾಫ್ ಸ್ಪೂನ್ ಅಷ್ಟು ಒಳ್ಳೆ ಫ್ಲೇವರ್ ಅಲ್ವಾ ಮೆಣಸು ಹಾಕಿಬಿಟ್ರೆ ಸೂಪರ್ ಫ್ಲೇವರ್ ಮೆಣಸು ಇಸ್ ವೆರಿ ಗುಡ್ ನೀವು ಏನು ಏನು ಸ್ಪೆಷಲ್ ಅಡಿಗೆ ಕಲ್ತ್ರಿ ನನಗೆ ಇಲ್ಲಿ ಮೇಲ್ಕೋಟೆ ಪುಳಿಯೋಗರೆ ಇಷ್ಟ ಆಯ್ತು ಇಲ್ಲಿಂದ ಈ ಎಪಿಸೋಡ್ ಆದಮೇಲೆ ನಿಮ್ಮ ಮಜ್ಜಿಗೆ ಮುದ್ದೆ ಅದು ಓಡುತ್ತೆ ಮನೆಯಲ್ಲಿ ಓಡುತ್ತೆ ಸೋ ಇದಕ್ಕೆ ಅಕ್ಕಿ ಹಾಕಬೇಕು ಇಟ್ಸ್ ಟೈಮ್ ಟು ಯು ನೋ ಟೋಸ್ ಇಟ್ ಯಾವ ಅಕ್ಕಿ ತಗೊಂಡಿದ್ದೀರಾ ಇದು ಸೋನಾ ಮಸೂರಿ ಸೋನಾ ಮಸೂರಿ ಎಷ್ಟಿದೆ ಕಾಲ್ ಕೆಜಿ ಕಾಲ್ ಕೆಜಿ ಇದೆ ಓಕೆ ಸೊ ಸೊ ಇದೊಂದು ಎರಡು ಲೋಟದ ಕಾಲು ಕೆಜಿ ಒಂದು ಎರಡು ಲೋಟದಷ್ಟು ಬರುತ್ತೆ ಆ್ಯಕ್ಚುಲಿ ನಿಮ್ಮ ಅಮ್ಮನ ಹೆಸ್ರು ಏನು ಹೇಳಿ ನಮ್ಮ ಅಮ್ಮನ ಹೆಸರು ಮೀನಾಕ್ಷಿ ಅಂತ ಓಕೆ ಮೀನಾಕ್ಷಿ ಅಂತ ಬಂದ್ರೆ ಅದು ಮೀನಾಕ್ಷಿ 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 ಎಂಥ ಮಕ್ಳನ್ನ ಎತ್ತ್ಬಿಟ್ಟೆ ಮೀನಾಕ್ಷಿ ಒಂದೊಂದು ಒಂದೊಂದು ಬುತ್ತು ಕಡೆ ಅಪ್ಪಾರೆ ಹಿಂಗೆ ಹೇಳಿ ನೀವ ಅಯ್ಯ ಅಯ್ಯೋ ಅಯ್ಯ ಪಪ್ಪಾ ಹಿಂಗೆ ಹೇಳ್ತಾ ಇದ್ದಿದ್ದು ಎಂಥ ಮಕ್ಳನ್ನ ಎತ್ತ್ಬಿಟ್ಟೆ ಅವಾಗ ಕಾಲೇಜ್ಗೆ ಬಂದ್ಕೊಡಿದ್ರೆ ಹಿಂಗೆ ಆ ಥರ ಡೈಲಂಗ್ ಆ ಮಕ್ಳು ಬಿಟ್ಟೆ ವಿನಾಕ್ಷಿ ಅಂತ ಬಟ್ ಇವಾಗ ಬಿಗ್ ಬಾಸ್ ವಿನ್ ಆದಮೇಲೆ ನಿಜವಾದ ಮುತ್ತು ಅನ್ನೋ ತರನೇ ಅರ್ಥ ಬರುತ್ತೆ ಅಲ್ಲಿ ಮೇಲಿಂದ ಹೇಳ್ತಾವ್ರು ಅದನ್ನ ಹೌದು ಖಂಡಿತ ಚೆನ್ನಾಗಿ ಕೊತ್ಮುರಿ ಸೊಪ್ಪು ಹ್ಮ್ ಒಂದ್ ಸ್ಪೂನ್ ಅಷ್ಟೊಂದು ಕೊಡೋಣ ಮುಚ್ಬೋದು ಈಗ ಉಪ್ಪು ಹಾಕ್ಬಿಟ್ಟು ಮುಚ್ಬಿಡೋದಷ್ಟು ಉಪ್ಪು ಆಗಲಿ ಹಾಫ್ ಸ್ಪೂನ್ ಹಾಕಿದ್ದೆ ಸೋ ಇನ್ನೊಂದು ಹಾಫ್ ಸ್ಪೂನ್ ಹಾಕಿದ್ರೆ ಒಂದು ಸ್ಪೂನ್ ಆಗುತ್ತೆ ಟೋಟಲ್ ಓಕೆ ಎಲ್ಲ ಹಾಕಿದ್ಮೇಲೆ ಇವಾಗ ಕುಕ್ಕರ್ ವಿಶಲ್ ಪಚ್ಚೋದು ಓಕೆ ಇದು ಎಷ್ಟು ವಿಶಲ್ ಆಗಬೇಕು ಅದು ಎರಡು ಓಕೆ ಇದಾಗಲಿ ಈ ಕಡೆ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ಇದು ಚಟ್ನಿಗೆ ಒಗ್ಗರಣೆ ಹಾ ಹೇಳಿ ಓಕೆ ತುಪ್ಪ ಎಷ್ಟು ಒಂದು ಸ್ಪೂನ್ ಒಂದು ಸ್ಪೂನ್ ಅಷ್ಟು ತುಪ್ಪ ಇದಕ್ಕೊಂದು ಮೂರು ಮೆಣಸಿನ್ಕಾಯಿ ಹಾಕೋಣ ಮೂರ್ಮೇಲೆ ತಿನ್ಕಾಯಿ ಓಕೆ ಇವಾಗ ಉಚ್ಚೆಳ್ ಉಚ್ಚೆಳ್ಳ ಎರಡು ಸ್ಪೂನ್ ಹಾಕ್ ಎರ್ಡು ಸ್ಪೂನ್ ಈ ಈ ಹುಚ್ಚೆಳ್ಳು ಫ್ಲೇವರ್ ಇದ್ರೆ ಆ ಸಖತ್ತಾಗಿರುತ್ತೆ ಹ್ಮ್ ಹ್ಮ್ ಎಲ್ಲ ತಿಂದಿರ್ತಿರ ಏ ನಂಗ ತಕ್ಕತ್ ಇಷ್ಟ ಉಚ್ಚೆಣ್ಣು ಚಟ್ನಿ ರಾಗಿ ರೊಟ್ಟಿ ಗಮ್ಮ ಗಮ್ಮ ಬರೋ ತನಕ ಉರಿಬೇಕಲ್ಲ ಪಟಾಪಟಾ ಅಂತ ಇದೆ ನೋಡಿ ಉಚ್ಚೆಳ್ ಓಕೆ ಸಂಗೀತ ಹೇಗಿದ್ದಾರೆ ಸಂಗೀತ ಚೆನ್ನಾಗಿದ್ದಾರೆ ನಿಮಿಬ್ರ ಹವಾ ಜಾಸ್ತಿ ಇತ್ತು ಸಂಗೀತ ಕಾರ್ತಿಕ್ ಮದುವೆ ಆಗ್ತಾರೆ ಅನ್ನೋ ಟಾಕ್ ಕೂಡ ಇತ್ತು ಸೊ ಅದಕ್ಕೆ ಕೇಳ್ತಾ ಇದ್ದೀನಿ ಮೈ ಗಾಡ್ ಮದುವೆ ಯಾಕೆ ಆ ಎಲ್ಲ ಏನಿಲ್ಲ ಮ್ಯೂಚುವಲ್ ಫಂಡ್ಸ್ ಸುಮಾರು ಜನ ಇದ್ದರೂ ಅಂದ್ರೆ ಅಭಿಮಾನಿಗಳು ಈಗ ಒಂದು ಹೀರೋನ್ ಇನ್ ಹೀರೋಯಿನ್ನು ಫಿಲಮ್ಮಲ್ಲಿ ಕಾಣಿಸ್ಕೊಂಡ ತಕ್ಷಣ ಇವ್ರ ಜೋಡಿ ಚೆನ್ನಾಗಿದೆ ಮುಂದೆ ಇನ್ನೊಂದು ಸಿನಿಮಾ ಮಾಡಿದ್ರೆ ಚೆನ್ನಾಗಿರುತ್ತೆ ಇದೇ ಆಫ್ ಮಾಡಿಬಿಡ್ತೀನಿ ಹಾಂ ಆಫ್ ಮಾಡಿ ಮೂರಾಯ್ತಲ್ವಾ ಒಂದೊಂದು ಸಿನ್ಮಾ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳೋದು ಓಕೆ

ಇಲ್ ಯಾಕೆ ಏನಾಯ್ತು ಗೊತ್ತಿಲ್ಲ ಅಂದ್ರೆ ಒಂದ್ಸಲಿ ಸಿಕ್ಕಿದಷ್ಟೇ ಕಲರ್ಸ್ ದೇ ಹೊಸ್ಪೇಟೆ ಇವೆಂಟ್ ಅಲ್ಲಿ ಮತ್ತೆ ಅಂದ್ರೆ ಅವಕಾಶ ಸಿಕ್ಕಿಲ್ಲ ಯಾರೇ ಆದ್ರೂ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ನಾವ್ ಎಲ್ಲರೂ ಸಿಗಬೇಕು ಅಂತ ಏನು ಸಿಕ್ಕಿಲ್ಲ ಈ ರೀತಿ ಇವೆಂಟ್ಸ್ ಗಳು ಸಿಕ್ಕಿದ್ದು ಅಂಡ್ ಮೊನ್ನೆ ಸಿರಿಯಕ್ಕೋರ್ದು ಒಂದು ಮದ್ವೆ ಆಯ್ತು ಮದ್ವೆ ಆದ್ಮೇಲೆ ಒಂದು ಗೆಟ್ ಟುಗೆದರ್ ಮಾಡಿತ್ತು ಆ ಟೈಮ್ ಅಲ್ಲಿ ಎಲ್ಲರೂ ಬಂದಿದ್ರು ಅವಾಗ ಸಿಕ್ಕಿತು ಓಕೆ ಇವಾಗ ಮಿಕ್ಸಿ ಜಾರಿಗೆ ಹುಣಸೆ ಹಣ್ಣು ಹಾಕ್ತಾ ಇದಾರೆ ಹುಣಸೆ ಹಣ್ಣು ಸ್ವಲ್ಪ ಹುಣಸೆ ಹಣ್ಣು ಸ್ವಲ್ಪ ಕರಿಬೇವಿನ ಸೊಪ್ಪು ಆರು ಎಸಳು ಆಯ್ತಾ ಅಂಡ್ ಇದೊಂದು ಆರು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಆರು ಕಾಯಿ 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 ಸ್ವಲ್ಪ ಕಾಯಿ ಸ್ವಲ್ಪ ಅಂದ್ರೆ ಒಂದು ಎರಡು ಮೂರು ಸ್ಪೂನ್ ಕಾಯಿ ಸ್ಪೂನ್ ಅಲ್ಲಿ ಹಾಕ್ತೀರಾ ಹಂಗೆ ಹಾಕಿ ಪರವಾಗಿಲ್ಲ ಅಂದ್ರೆ ಅರ್ಧ ಹೋಳು ಇಲ್ಲ ಅದು ಕಾಯಲ್ಲಿ ಒಂದು ಅರ್ಧ ಹೋಳಲ್ಲೂ ಒಂದು ಕಾಲ್ ಭಾಗ ಅಷ್ಟೇ ಕೊತ್ಮುರಿ ಸೊಪ್ಪು ಕೊತ್ಮುರಿ ಸೊಪ್ಪು ಒಂದು ಒಂದ್ ಸ್ಪೂನು ಅಂಡ್ ಹುರ್ಗಡ್ಲೆ ಒಂದು ಮೂರ್ ಸ್ಪೂನ್ ಅಂತ ಅನ್ಕೊಳ ಅಂದ್ರೆ ನೀವು ಕ್ವಾಂಟಿಟಿ ಗೊತ್ತಾಗುತ್ತೆ ಜಾಸ್ತಿ ಮಾಡ್ಕೊಳ್ಳುವಾಗ ಜಾಸ್ತಿ ಎಲ್ಲಾದ್ರದ್ದು ಒಂದ್ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಂಡು ಓಕೆ ನಿಮ್ಮ ಡ್ರೀಮ್ ಗಾರ್ಲ್ ಹೇಗಿರ್ಬೇಕು ಹೇಳಿ ಕಾರ್ತಿಕ್ ಅವ್ರಿಗೆ ಅಡಿಗೆ ಬರ್ಬೇಕಾ ನೋಡಕ್ ಹೇಗಿರ್ಬೇಕು ಅವ್ರ ಗುಣ ಹೇಗಿರ್ಬೇಕು ಅಡಿಗೆ ಬರ್ಬೇಕು ಅಂತ ಏನಿಲ್ಲ ನನ್ಗೆ ಅಡ್ಗೆ ಮಾಡೋದ್ರಿಂದ ನಾನೇ ಅಡ್ಗೆ ಮಾಡ್ಕೊಡ್ತೀನಿ ಆ ಒಳ್ಳೆ ಉಡ್ಗೆ ಆಗಿರ್ಬೇಕು ಕಂಪ್ಯಾರಟಬಿಲಿಟಿ ನನ್ ಜೊತೆ ನಮ್ಮ ಅಮ್ಮ ಜೊತೆ ಅರ್ಧ ಸ್ಪೂನ್ ಅಷ್ಟು ಉಪ್ಪು ಓಕೆ ಒಂದ್ ಅರ್ಧ ಸ್ಪೂನ್ ಉಪ್ಪು ಕೊಂಚ ನೀರ್ ಹಾಕ್ಬಿಟ್ಟು ರುಬ್ಬಿಟ್ರೆ ಅಲ್ಲೇ ಇದೆ ನೋಡಿ ನೀರು ಸ್ವಲ್ಪ ಒಂದ್ ಸ್ವಲ್ಪ ಹಾಕೊಳ್ಳೋಣ ಆಮೇಲೆ ಮತ್ತೆ ನೀರ್ ಹಾಕೊಳ್ಳೋಣ ಹುಚ್ಚೆಣ್ ಚಟ್ನಿ ರೆಡಿ ಆಗಿದೆ ತುಳಸಿ ನೋಡೋಣ ಆಹಾಹಾ ಹುಚ್ಚೆಣ್ ಸ್ಮೆಲ್ಲೇ ಸಖತ್ ಆಗಿರುತ್ತೆ ಇದು ಸಬರುಚಿ ಸೀಸನ್ ತ್ರೀ ಸ್ಪೆಷಲ್ ಪಾರ್ಟ್ನರ್ಸ್ ಸನ್ ರಿಫೈಂಡ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಗೂ ಶ್ರೀಕೃಷ್ಣ ಹಳ್ಳಿ ತುಪ್ಪ ಈಗ ತಗೋಣ ಒಂದು ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ದೀರಾ ಸಬರುಚಿ ಸೀಸನ್ ತ್ರೀ ಸ್ಪೆಷಲ್ ಪಾರ್ಟ್ನರ್ಸ್ ಸನ್ ರಿಫೈಂಡ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಗೂ ಶ್ರೀಕೃಷ್ಣ ಹಳ್ಳಿ ತುಪ್ಪ ಸೊ ಈ ಗ್ಯಾಪ್ ಅಲ್ಲಿ ಚಟ್ನಿ ಒಗ್ಗರಣೆ ಹಾಕ್ಬಿಡೋಣ ಅಲ್ಲ ಒಗ್ಗರಣೆ ಹಾಕಿದ್ರೆ ಟೇಸ್ಟ್ ಅಲ್ವಾ ಚಟ್ನಿ ಇನ್ನು ಜಾಸ್ತಿ ಆಗುತ್ತೆ ನೀವು ಸ್ಪೆಷಲ್ ಆಗಿ ಯಾವ್ದಾದ್ರು ಮಾಡೋದು ಹೇಳಿ ಮತ್ತೆ ನಾನು ಉಪ್ಸಾರ್ ಮಾಡ್ತೀನಿ ಅದೇನೇ ಸ್ಪೆಷಲ್ ಅಲ್ಲಿ ಉಪ್ಸಾರು ಇಷ್ಟ ಬಸ್ಸಾರು ಉಪ್ಸಾರು ಸ್ಪೆಷಲ್ ಉಪ್ಸಾರು ಅಮ್ಮ ಮಾಡಿರೋರು ಉಪ್ಸಾರ ಅಪ್ಪ ಸೆಪರೇಟ್ ಆಗಿ ಕೈಲಿ ಕಲ್ಸ್ಕೊಡೋರು ಈ ಖಾರ ಎಲ್ಲಾ ಹಾಕಿ ಅದು ಹಿಂಗೆ ಅಂತಂದ್ರೆ ನನ್ ತಟ್ಟೆಗೆ ಹಿಂಗೆ ಇಲ್ಲ ಅಂದ್ರೆ ಅವ್ರ ತಟ್ಟೆಗೆ ಹೋಗಿ ಹತ್ಕೊಂಡ್ ತಿನ್ನೋದು ಅದು ಸಖತ್ ಖಾರವಾಗಿ ಕಲ್ಸೋರು ತುಂಬಾ ಇಷ್ಟ ಆಗದ್

ಒಂದು ಐದು ಎಷ್ಟು ಅಷ್ಟು ಕರಿಬೇವನ್ ಸೊಪ್ಪು ಅದ ಕೊಡಿ 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 ಅಡಿಗೆ ಮಾಡುವಾಗ ಸೇಮ್ ನೀವ್ ಇದೇ ರೀತಿ ಎಲ್ಲ ಮುಂದೆ ಇರ್ಬೇಕು ನನ್ಗೆ ಇಲ್ಲ ಇರ್ಬೇಕು ನಿಮ್ ಬಗ್ಗೆ ಹೇಳ್ತಿಲ್ಲ ನಾನು ಇವಾಗ ನೀವ್ ಪಾಪ ಇದ್ರೆ ಯಾಕಂದ್ರೆ ರೆಗ್ಯುಲರ್ ಆಗಿ ಮಾಡಲ್ಲ ಅಲ್ವಾ ನಮ್ಮ ಎಲ್ಲೆಲ್ಲಿ ಯಾವಾಗ ಯಾವಾಗ್ ಎಲ್ಲೆಲ್ಲಿ ಇಟ್ಟಿರ್ತಾರೆ ಹುಡುಕೋದೇ ಕಷ್ಟ ಅಲ್ಲ ಹುಡ್ಕೋದೇ ಕಷ್ಟ ಓಕೆ ಈಗ ರಾಮರಸ ರಸ ನಡೀತಾ ಇದೆ ನವಂಬರಿಗ್ ರಿಲೀಸ್ ಅದಾದ್ಮೇಲೆ ನಿಮ್ಮ ಫ್ಯೂಚರ್ ಪ್ಲಾನ್ಸ್ ಏನು ಬೇರೆ ಏನಾದ್ರು ಇದೆಯಾ ಬಿಸ್ನೆಸ್ ಏನಾದ್ರೂ ಮಾಡ್ಬೇಕು ಆತರ ಐಡಿಯಾಸ್ ಇದೆ ಏನ್ ಬೇಕು ಅದನ್ನೂ ಹೇಳಂಗಿಲ್ಲ ಅಯ್ಯೋ ಏನಿದೆ ಎಲ್ಲ ಸಲ ಆದ್ರೆ ಒಂದು ಒಂದಂತು ಐಡಿಯಾ ಇದೆ ದಟ್ ಐ ಹ್ಯಾವ್ ಟು ಡು ಹೋಟೆಲ್ ಅನ್ನೋದು ಒಂದು ರೆಸ್ಟೋರೆಂಟ್ ಐಡಿಯಾ ಇದೆ ಅದು ಆಸೆ ಆಕ್ಚುಲಿ ಅದು ಅವಾಗ್ಲೇ ಮುದ್ದೆ ಮಾಡ್ಬಿಡಿ ಅಲ್ಲಿ ಫೇಮಸ್ ಆಗಿ ಹೋಗುತ್ತೆ ಹೋಟೆಲ್ ಅಲ್ಲಿ ಆಕ್ಚುಲಿ ಅದನ್ನು ಇದೆ ಅದ ರೆಸಿಪಿ ಮಾಡೇ ಮಾಡ್ತೀನಿ ಒಗ್ಗರಣೆ ರೆಡಿ ಇದೆ ಇದ್ರ ಮೇಲೆ ಒಗ್ಗರಣೆ ಹಾಕೊಂಬೋಣ ಹೋಟೆಲ್ ಐಡಿಯಾ ಇದೆ ಬೇರೆ ಬೇರೆ ಬಿಸ್ನೆಸ್ ಐಡಿಯಾಸ್ ಇದೆ ಎಲ್ಲವನ್ನೂ ಒಂದೇ ಸಲ ಎಕ್ಸಿಕ್ಯೂಟ್ ಮಾಡಕ್ಕಲ್ಲ ಒನ್ ಅಟ್ ಅ ಟೈಮ್ ಅಂತ ಈ ಸಿನಿಮಾದ ಶೂಟಿಂಗ್ ಅಲ್ಲಿ ಬ್ಯುಸಿ ಆಗಿದ್ದೀನಿ

ನಿಮಗೊಂದು ಸಣ್ಣ ಆಟ ಕೊಡ್ಬೇಕಂತ ಅನಿಸ್ತಾ ಇದೆ. ಓಹ್ ಏನಂದ್ರೆ ಈ ಕಂಟೆಸ್ಟೆಂಟ್ಸ್ ಇದ್ದರಲ್ಲ ಈ ಕಿಚನ್ ಅಲ್ಲಿ ಇರುವಂತ ಈ ಇಂಗ್ರೆಡಿಯಂಟ್ಸ್ ಗಳಿಗೆ ನೀವು ಹೋಲ್ಕೇ ಮಾಡೋದಾದರೆ ಯಾವ್ದಕ್ಕೆ ಯಾರਿਆನ್ನ ಹೋಲ್ಕೇ ಮಾಡ್ತೀರಾ? ಮೊದಲನೇದಾಗಿ ನಾನು ಹೆಸರು ಹೇಳ್ತಾ ಹೋಗ್ತೇನೆ ಅಂತ ಕೇಳಬಹುದು ನೀವು ಒಂದೇ ಪ್ರಶ್ನೆ ಕೇಳ್ತೀನಿ ಅಂತ ಹೇಳಿದ್ದು. ಅದ್ಯಾಕೆ ಓಕೆ ಅದು ಅರ್ಥ ಆಗುತ್ತೆ ಬಿಡಿ. ಮೊದಲಿಗೆ ನಿಮ್ಮ ಫೇವರೆಟ್ ಸಂಗೀತ ಸಂಗೀತ ಅವರು ಆ

ಯಾಕಂದ್ರೆ ಕೇಳಬಾರದು ಕೆಲವೊಂದು ಪ್ರಶ್ನೆ ಓಕೆ ಯಾಕೆ ಅದು ಒಗ್ಗರಣೆ 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 ಆಗ್ತಾ ಇದ್ನಲ್ಲ ಅವಾಗ ಓಕೆ ಡ್ರೋನ್ ಪ್ರತಾಪ್ ಡ್ರೋನ್ ಪ್ರತಾಪ್ ಕರ್ಬೆನ್ ಸೊಪ್ಪು ಕರ್ಬೆನ್ ಸೊಪ್ಪು ಯಾಕೆ ಅಂತ ಕೇಳಬಹುದಾ ಕೇಳಬಾರ್ದಾ ಕರ್ಬೆನ್ ಸೊಪ್ಪು ಯೂಶಲಿ ಬುದ್ಧಿ ಶಕ್ತಿ ತಿಂದ್ರೆ ಒಳ್ಳೇದು ಬುದ್ಧಿ ಶಕ್ತಿ ಬರುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಕರ್ಬೆನ್ ಸೊಪ್ಪು ಹಿಂಗೆ ಓಕೆ ಅದಾದ್ಮೇಲೆ ನಮ್ರತ ಅವ್ರನ್ನ ಸಾಸಿವೆ ಜೀರಿಗೆಗೆ ಯಾಕೆ ಅಂತೂ ಅದು ಒಗ್ಗರಣೆಗೆ ಹಾಕಿದಾಗ ಸಕ್ಕತ್ತಾಗಿ ಡಾನ್ಸ್ ಮಾಡ್ತಾ ಅವರು ಡಾನ್ಸ್ ಮಾಡ್ತಾರೆ ಈಗ ತುಂಬಾ ಇಂಪಾರ್ಟೆಂಟ್ ಹೆಸರು ಹೇಳ್ತಾ ಇದ್ದೀನಿ ರಕ್ಷಕ್ ರಕ್ಷಕ್ ಬುಲೆಟ್ ರಕ್ಷಕ್ ಬುಲೆಟ್ ಇದ್ರ ಮೇಲೆ ಆರ್ ಬಿ ಅಂತ ಇದೆ ನೋಡ್ ಬಾಂಡ ಆರ್ ಬಿ ಅಂತ ಇದೆ ಅದಕ್ಕೆ ರಕ್ಷಕ್ ಬುಲೆಟ್ ಹಂಗ ಹಂಗಂತಲ್ಲ ಹೆಸ್ರಲ್ ಬುಲೆಟ್ ಇದೆ ಅವನು ಕತ್ತಿ ಅಷ್ಟೇ ಶಾರ್ಪ್ ಇರ್ಲಿ ಅಂತ ಇರ್ಲಿ ಅಂತ ಓಕೆ ಈಗ ಕೊನೆಯದಾಗಿ ವರ್ತೂರ್ ಸಂತೋಷ್ ಈರುಳ್ಳಿ ಈರುಳ್ಳಿ ಓಕೆ ಯಾಕೆ ಈರುಳ್ಳಿ ನೋಡಕ್ ಹಂಗೆ ಅಷ್ಟು ಹಾಡಾಗಿರುತ್ತೆ ಕಟ್ ಮಾಡಿದ್ರೆ ಹಂಗೆ ಹೇಳ್ತಾ ಇರುತ್ತಲ್ಲ ಹಂಗೆ ಓಕೆ ಸೂಪರ್ ಆಗಿ ಕಂಪಾರಿಸನ್ ಮಾಡಿದ್ರಿ ಸಖತ್ ಆಗಿತ್ತು ಯಾಕೆ ಅಂತ ಕೂಡ ಹೇಳಿದ್ರಿ ವೆರಿ ನೈಸ್ ಕುಕ್ಕರ್ ಎರಡು ವಿಷಯ ಆಗಿದೆ ಎಸ್ ಓ ಸೂಪರ್ ಆಗಿ ಬಂದಿದೆ ಮ್ಯಾಶ್ ಕೂಡ ಮಾಡ್ಕೋಬಹುದು ಅವ್ರ ಹಿಂಗೆ ಕಲ್ಸ್ಕೋಬಹುದು ನಾವ್ ಇದನ್ನ ಏನ್ ಮಾಡ್ತೀವಿ ಅಂತಂದ್ರೆ ಒಂದೇ ಒಂದು ಸ್ಪೂನ್ ಅಕ್ಕಿ ಹಿಟ್ಟನ್ನ ಹಾಕೊಂಡ್ರೆ ಕಲ್ಸ್ಕೊಳ್ಳೋಕೆ ಈಸಿ ಆಗುತ್ತೆ ಸೊ ಇನ್ನೂ ತೆಳ್ಳಗ್ ಬೇಕಾದ್ರೂ ಮಾಡ್ಕೋಬಹುದು ಇದನ್ನ ಸ್ವಲ್ಪ ನೀರ್ ಜಾಸ್ತಿ ಹಾಕೊಂಡ್ರೆ ಸ್ವಲ್ಪ ನೀರ್ ಜಾಸ್ತಿ ಹಾಕೊಂಡ್ರೆ ತೆಳ್ಳಗಾಗುತ್ತೆ ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಓಕೆ ಈಗ ಮತ್ತೆ ಆನ್ ಮಾಡ್ಕೋಬೇಕಾ ಇದು ಒಂದು ಇದರ ಆಗೋ ಟೈಮಲ್ಲಿ ಸಿಮ್ ಅಲ್ಲಿ ಒಂದು ಚೂರು ಓಕೆ ಸ್ವಲ್ಪ ಸಿಮ್ ಅಲ್ಲಿ ಇಟ್ಕೊಂಡೆ ಈ ತರ ಮಿಕ್ಸ್ ಮಾಡ್ಕೊಬೇಕಲ್ಲ ಮಿಕ್ಸ್ ಮಾಡ್ಕೊಂಡ್ರೆ ಹಿಟ್ ಆಗ್ತಿವಲ್ಲ ಅಸಸಿ ಗನ್ಸ್ಬಾರ್ದು ಓಕೆ ಇವಾಗ ನಮ್ಮ ಕಾರ್ತಿಕ್ ಅವರು ಮುದ್ದೆ ಕಟ್ತಾ ಇದ್ದಾರೆ ಚಿತ್ರಾನ್ನ ಉಪ್ಪಿಟ್ಟು ಹುಡುಗರು ಮಾಡದೇನೋ ಹೊಸದಲ್ಲ ಅಲ್ಲ ಆದರೆ ಮುದ್ದೆ ಕಟ್ಟದಿದೆಯಲ್ಲ ಅದು ನಿಜವಾಗ್ಲೂ ಸ್ಪೆಷಲ್ ದೊಡ್ಡ ಮುದ್ದೆನಾ ಚಿಕ್ಕ ಚಿಕ್ಕದ ಮಾಡ್ತೀನಿ ಸಾಕು ಬಿಸಿ ಬಿಸಿ ತಿಂತಾ ಇದ್ರೆ ಹ್ಮ್ ತಿಂತಾ ಇದ್ರೆ ಊರ್ ಬಿಡದೆ ಊರ್ ಬಿಡದೆ ಮಜ್ಜಿಗೆ ಮುದ್ದೆ ಉಚ್ಚಲ್ ಚಟ್ನಿ ನಮ್ಮಮ್ಮನಿಗೆ ಫೇವರೆಟ್ನಾ ಮಾಡುವಂತ ಫೇವರೆಟ್ ಡಿಶ್ ಇದು ಸೊ ಫ್ರಮ್ ಮೈ ಅಮ್ಮನಿಗೆ ಇದು ಅಮ್ಮ ಅಮ್ಮ ನನಗೂ ನನಗೆ ಓಕೆ ನಿಮಗೆ ಅಮ್ಮನ ಜೊತೆನೆ ತಿನ್ಬಿಡೋಣ ಆಯ್ತಾ ಅದಕ್ಕಿಂತ ಮುಂಚೆ ನಾನು ವೀಕ್ಷಕರಿಗೆ ಹೇಳ್ಬಿಡ್ತೀನಿ ಹೇಗ್ ಮಾಡೋದಂತ ಓಕೆ ವೀಕ್ಷಕರೇ ಕಾರ್ತಿಕ್ ಅವ್ರು ನೋಡಿ ಹೇಗ್ ಮುದ್ದೆ ಕಟ್ಟಿದ್ರು ಗಂಡ್ ಮಕ್ಕಳು ಮುದ್ದೆ ಕಟ್ ಮಾಡ್ತಾರೆ ಅಂತ ಅಂದ್ರೆ ಎಷ್ಟು ಡೆಡಿಕೇಶನ್ ಇದೆ ನೋಡಿ ಅವ್ರಿಗೆ ಅಡಿಗೆನಲ್ಲಿ ಸಕ್ಕದಾಗ ಏನೋ ಕಾಣಿಸ್ತಾ ಇದೆ ಮಜ್ಜಿಗೆ ಮುದ್ದೆ ಹುಚ್ಚಳ ಚಟ್ನಿ ಟೇಸ್ಟ್ ಹೇಗಿದೆ ಅಂತ ನಾನು ಹೇಳ್ತೀನಿ ಆದ್ರೆ ಅದಕ್ಕಿಂತ ಮುಂಚೆ ಕಾರ್ತಿಕ್ ಅವರು ಮಜ್ಜಿಗೆ ಮುದ್ದೆ ಹುಚ್ಚೆಲ್ ಚಟ್ನಿನ ಹೇಗೆ ಮಾಡಿದ್ರು ಅಂತ ನೋಡ್ಕೊಂಡ್ ಮಜ್ಜಿಗೆ ಮುದ್ದೆ ಮಾಡುವ ವಿಧಾನ ಒಂದು ಕುಕ್ಕರ್ಗೆ ಎರಡು ಚಮಚ ತುಪ್ಪ ಹಾಕಿ ಕಾದ ನಂತರ ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಜೀರಿಗೆ ಸ್ವಲ್ಪ ಕರಿಬೇವು ಒಂದು ಚಮಚ ಕಡಲೆಬೇಳೆ ಎರಡು ಹೆಚ್ಚಿದ ಹಸಿಮೆಣಸಿನಕಾಯಿ ಸಣ್ಣದಾಗಿ ಹೆಚ್ಚಿದ ಒಂದು ಈರುಳ್ಳಿ ಹಾಕಿ ಕಂದು ಬಣ್ಣ ಬರುವವರೆಗೆ ಬಾಡಿಸಿಕೊಂಡು ಅರ್ಧ ಲೀಟರ್ ಮೊಸರು ಹಾಕಿ ಕಾದ ನಂತರ ಸಣ್ಣದಾಗಿ ಹೆಚ್ಚಿದ ತೆಂಗಿನಕಾಯಿ ಅರ್ಧ ಚಮಚ ಕುಟ್ಟಿದ ಕಾಳುಮೆಣಸು ಕಾಲು ಕೆಜಿ ಸೋನಾ ಮಸೂರಿ ಅಕ್ಕಿ ಒಂದು ಗ್ಲಾಸ್ ನೀರು ಸ್ವಲ್ಪ ಕೊತ್ತಂಬರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುಕ್ಕರ್ ಮುಚ್ಚಿ ಎರಡು ಬಿಸಿಲು ಕೂಗಿಸಿಕೊಳ್ಳಿ ನಂತರ ಒಂದು ಬಾಣಲಿಗೆ ಹಾಕಿ ಒಂದು ಚಮಚ ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಮಿದ್ದಿಕೊಂಡು ಉಂಡೆ ಕಟ್ಟಿದರೆ ರುಚಿಯಾದ ಮಜ್ಜಿಗೆ ಮುದ್ದೆ ಸವಿಯಲು ಸಿದ್ಧ ಹೊಚ್ಚೆಳ್ಳು ಚಟ್ನಿ ಮಾಡುವ ವಿಧಾನ ಒಂದು ಪ್ಯಾನ್ಗೆ ಒಂದು ಚಮಚ ತುಪ್ಪ ಹಾಕಿ ಕಾದ ನಂತರ ಕಟ್ ಮಾಡಿಕೊಂಡ ಮೂರು ಹಸಿಮೆಣಸಿನಕಾಯಿ ಎರಡು ಚಮಚ ಹುಚ್ಚೆಳ್ಳು ಹಾಕಿ ಬಾಡಿಸಿಕೊಂಡು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಕರಿಬೇವು ಆರು ಎಸಳು ಬೆಳ್ಳುಳ್ಳಿ ಸ್ವಲ್ಪ ಕಾಯಿ ಸ್ವಲ್ಪ ಕೊತ್ತಂಬರಿ ಮೂರು ಚಮಚ ಹುಡಿಗಡಲೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರು ಹಾಕಿ ಚಟ್ನಿ ರೀತಿ ರುಬ್ಬಿಕೊಳ್ಳಿ ನಂತರ ಒಂದು ಪ್ಯಾನ್ಗೆ ಒಂದು ಚಮಚ ತುಪ್ಪ ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಜೀರಿಗೆ ಸ್ವಲ್ಪ ಕರಿಬೇವು ಹಾಕಿ ಹೊಗ್ಗರಿಸಿಕೊಂಡು ಚಟ್ನಿ ಬೌಲ್ಗೆ ಹಾಕಿದರೆ ರುಚಿಕರವಾದ ಹುಚ್ಚೆಳ್ಳು ಚಟ್ನಿ ಸವಿಯಲು ಸಿದ್ಧ ಟೇಸ್ಟ್ ಹೇಗಿದೆ ಅಂತ ತಿನ್ಬಿಟ್ಟು ಹೇಳ್ತೀನಿ ಆದ್ರೆ ಅದಕ್ಕಿಂತ ಮುಂಚೆ ನನಗೆ ಏನ್ ಅನಿಸ್ತಾ ಇದೆ ಗೊತ್ತಾ ದಿನ ಅಮ್ಮ ಮಾಡಿ ನಿಮಗ್ ತಿನ್ನಿಸ್ತಾ ಇದ್ರು ಇವತ್ ನೀವ್ ಸವಿ ರುಚಿನಲ್ಲಿ ಮಾಡಿದೀರಾ ಅಮ್ಮ ತಿಂದ್ರೆ ಹೇಗಿರುತ್ತೆ ಆಕ್ಚುಲಿ ಚೆನ್ನಾಗಿರುತ್ತೆ ನಂಗೆ ಸ್ವಲ್ಪ ಭಯ ಆಗುತ್ತೆ ಯಾಕಂತಂದ್ರೆ ಒಂದರ ಮಾಸ್ಟರ್ ಶೆಫ್ ಅವ್ರಿಗೆ ನಾನ್ ಮಾಡ್ಕೊಡ್ಬೇಕಾದ್ರೆ ಓ ಹೆಂಗಿರುತ್ತೆ ಏನ್ ಹೇಳ್ತಾರೆ ಅಂತ ಲೆಟ್ಸಿ ಲೆಟ್ಸಿ ಓಕೆ ಹಾಗಾದ್ರೆ ಅಮ್ಮನ ಕರ್ದ್ ಬಿಡೋಣ ಓಕೆ ಲೆಟ್ಸ್ ವೆಲ್ಕಮ್ ಮೀನಾಕ್ಷಿ ಅಮ್ಮ Hi. <laughs> hey. Okay. Hello. Hi mom. Welcome to Savaruchi. <laughs> okay. ಚೆನ್ನಾಗಿ ಕಾಣಿಸ್ತಾ ಇದೀರ ಬಹಳ ಇವತ್ತು ಸವಿರುಚಿಗೆ ಬಂದು ಮಜ್ಜಿಗೆ ಮುದ್ದೆ ಹುಚ್ಚನ್ ಚಟ್ನಿ ಮಾಡ್ಕೊಟ್ರು ಫೇವರೆಟ್ ಅಂತೆ ಬಿಗ್ ಬಾಸ್ ಇಂದ ಬಂದ ತಕ್ಷಣ ಫಸ್ಟ್ ಮಾಡಿಸ್ಕೊಂಡು ತಿಂದಿದ್ದೇ ಇದ್ರೆ ಹೆಂಗ್ ಅನಿಸ್ತಾ ಇದೆ ನಿಮ್ಗೆ ಚೆನ್ನಾಗಿದೆ ಅಂತ ಅನಿಸ್ತಾ ತುಂಬಾ ಚೆನ್ನಾಗಿದೆ ಓಕೆ ಇದೆ ತಿನ್ನಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಫುಲ್ ಕಾನ್ಫಿಡೆನ್ಸ್ ಇದೆ ಹಾಗಾದ್ರೆ ಚೆನ್ನಾಗಿರುತ್ತೆ ಓಕೆ ಇವಾಗ ಟೇಸ್ಟ್ ಮಾಡೋಲ್ಲ ನಾನ್ ಟೇಸ್ಟ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಟೇಸ್ಟ್ ಮಾಡಿ ನೋಡಿ ಹೇಗಿದೆ ಅಂತ ಕತ್ತಿಗೆ ನೀವೇ ಅಮ್ಮನಿಗೆ ತಿನ್ಸಿ ಎಸ್ ಓಕೆ ಇದನ್ನ ಹೀಗೆ ಮುರ್ಕೋಬೇಕು ಇದು ಚಟ್ನಿ ಇನ್ನು ಸ್ವಲ್ಪ ತೆಳ್ಳೆ ಇರಬೇಕು ಚೆನ್ನಾಗಿರುತ್ತೆ ನೋಡಿದ್ರಾ ಇಲ್ಲ ನಾನು ಹೇಳಿಲ್ವಾ ಏನಾದರೂ ತೆಳ್ಳಗೆ ಇದ್ರೇನೆ ಗಿನಾವ್ ಸಾಂಬಾರ್ಗೆ ಮುದ್ದೆ ಅಜ್ಜಿ ತಿಂತೀವಲ್ಲ ಅದೇ ತರ ಆ ಇದು ಸ್ವಲ್ಪ ಚಟ್ನಿ ತೆಳ್ಳಗಿದ್ರೆ ಮುದ್ದೆ ತಿನ್ನಕ್ಕೆ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ राय भैया ए सुपर आईडिया दी है चटनी के तीन परफेक्ट तो बहुत जनाईदा कार्तिक के लिए लेंगे सुपर हो गुड आओ ए आ इधर और <laughs> <नुणा, तुणा>। mm. <unky> सुपर <laughs> mm. बैक <बादा। सवाँग> ವೆನ್ ತಕ್ಕೊಂಡ್ಬಿಡಿ ನೀವೇ ಒಂದು ನೀ ಒಂದ್ಸಲಿ ತಟ್ಬಿಡಿ ಸೂಪರ್ ನೀ ನೋಡ್ಲೇ ಇಲ್ಲ ಟೆಸ್ಟ್ ನಾನು ನೋಡ್ತೀನಿ ಅಯ್ಯೋ ನಾನು ಇರೋದಕ್ಕೆ ನಾವು ಟೆಸ್ಟ್ ಮಾಡೋದನ್ನ ಅವರು ನೋಡ್ತಾರೆ ಅವರು ಟೆಸ್ಟ್ ಮಾಡಿ ನೋಡ್ತಾರೆ ಇಶೋ ಟ್ರೈ ಅಬ್ಬಾ ಸಕ್ಕತ್ತಾಗಿದೆ ಅಂತ ನಿಜವಾಗೂ ಕಾರ್ತಿಕ್ ಅವ್ರೆ ನಮ್ಮ ಅಭಿರುಚಿಗೆ ಶೆಫ್ ಗಳು ಬರ್ತಾರೆ ಮಾಸ್ಟರ್ ಶೆಫ್ಗಳು ಬರ್ತಾರೆ ಅವ್ರು ಮಾಡಿರೋ ಅಷ್ಟೇ ಟೇಸ್ಟ್ ನೀವು ಮಾಡಿರೋದ್ರಲ್ಲಿದೆ ಈ ಉಪ್ಪು ಹುಳಿ ಕರೆಕ್ಟ್ ಆಗಿದೆ ಮತ್ತೆ ಒಳ್ಳೆ ಟೇಸ್ಟ್ ಇದೆ ಸಖತ್ ಆಗಿದೆ ಸೊ ನಿಮ್ ಕಟ್ಕೊಳ್ಳೋ ಹೆಂಡತಿ ಪುಣ್ಯ ಮಾಡಿರ್ಬೇಕು ನೋಡ್ತಾ ಇದ್ ನೋಡಿ ಖುಷಿ ನೀವು ಟ್ರೈ ಮಾಡಿ ಕಲ್ತ್ಕೊಂಡ್ ಬನ್ನಿ ನಂಗೆ ತುಂಬಾ ಇಷ್ಟ ಆಗುತ್ತೆ ನಿಜವಾಗ್ಲು ಆಕ್ಚುಲಿ ಕಾರ್ತಿಕ್ ಅಂತ ಬಂದ್ರೆ ಏನೋ ಯಾವ್ದೋ ಒಗ್ಗರಣೆನೋ ಏನೋ ಮಾಡ್ತಾರೇನೋ ರೈಸ್ ಅಂತ ಅನ್ಕೊಂಡಿದೆ ಬಟ್ ಈ ತರ ಒಂದು ಮಜ್ಜಿಗೆ ಮುದ್ದೆ ಅದಕ್ಕೆ ಹುಚ್ಚೆಲ್ ಚಟ್ನಿ ಹುರ್ಕೊಂಡು ಅದನ್ನ ಕಟ್ಟಿ ಬೇಯಿಸಿ ತುಂಬಾ ಕೆಲಸ ಆಯ್ತು ಅದನ್ನ ತುಂಬಾ ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ ಸೂಪರ್ ಪರ್ಫೆಕ್ಟ್ ಶೆಫ್ ಅಂತ ಹೇಳ್ಬೋದು ನಿಮ್ಮನ್ನ ಥ್ಯಾಂಕ್ ಯು ಓಕೆ ಕಾರ್ತಿಕ್ ಬಂದ್ರಿ ಸಖತ್ ಆಗಿರೋ ಅಡ್ಗೆ ಮಾಡ್ಕೊಟ್ರಿ ಅಮ್ಮ ಬಂದ್ರು ಟೇಸ್ಟ್ ಮಾಡಿದ್ರು ನೋಡಿ ಅಮ್ಮ ನಿಮಗೆ ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಸೊ ಅಮ್ಮ ನೀವು ಬಂದಿದ್ದು ತುಂಬಾನೇ ಖುಷಿ ಆಯ್ತು ಸೊ ನಿಮಗೂ ಶ್ರೀ ಕೃಷ್ಣ ಹಳ್ಳಿ ತುಂಬಾ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್ ಥ್ಯಾಂಕ್ ಯು ಓಕೆ ನಿಮ್ಮ ರಾಮರಸ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗ್ಲಿ ನಾನು ನೋಡ್ತೀನಿ ನವೆಂಬರ್ ಅಲ್ಲಿ ಡೇಟ್ ಯಾವಾಗ ಅಂತ ನಮಗೆ ಗೊತ್ತಾಗುತ್ತೆ ಸೊ ನಮ್ಮ ವೀಕ್ಷಕರಿಗೆ ಏನಾದರೂ ಹೇಳೋದಿದ್ರೆ ಹೇಳಿ ವೀಕ್ಷಕರಿಗೆ ಬಿಗ್ ಬಾಸ್ ಅಲ್ಲಿ ನಂಗೆ ಆಕ್ಚುಲಿ ತುಂಬಾ ದೊಡ್ಡ ಮಟ್ಟಿಗೆ ವೋಟ್ ಮಾಡಿ ಸಪೋರ್ಟ್ ಮಾಡಿದೀರ ಅದೇ ರೀತಿ ನನ್ನ ಮುಂದಿನ ಕೆಲಸಗಳು ನಾನು ರಾಮರಸ ಅಂತ ಒಂದು ಸಿನ್ಮಾ ಅನೌನ್ಸ್ ಮಾಡಿದ್ದೀನಿ ಸೊ ದಯವಿಟ್ಟು ಒಂದು ಒಂದು ಮಿತ್ತಿದೆ ಜನಗಳು ಥಿಯೇಟ್ರಿಗೆ ಬರಲ್ಲ ಸಿನ್ಮಾ ನೋಡೋದಕ್ಕೆ ಅಂತ ಈ ಇತ್ತೀಚಿಗೆ ಮಟ್ಟಿಗೆ ಈ ಮಾತು ತುಂಬ ಹರಿದಾಡ್ತಾ ಇದೆ ವಿಲ್ ಮೇಕ್ ಶೋರ್ ಡೆಫಿನೆಟ್ಲಿ ವಿಲ್ ಮೇಕ್ ಶೋರ್ ಒಂದು ಒಳ್ಳೆಯ ಸಿನ್ಮಾ ನಿಮ್ಮನ್ನ ಥಿಯೇಟ್ರಿಗೆ ಬರೋ ಹಾಗೆ ಮಾಡುತ್ತೆ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಗೊತ್ತಾಯ್ತಲ್ಲ ಎಲ್ಲರೂ ಥಿಯೇಟರ್ಗೆ ಹೋಗಿ ರಾಮರಸ ಸಿನಿಮಾ ನೋಡಿ ಓಕೆ ಥ್ಯಾಂಕ್ ಯು ಮಚ್ ಥ್ಯಾಂಕ್ ಥ್ಯಾಂಕ್ ಯು ಯು ಅಮ್ಮ ವೆರಿ ಖುಷಿ ಆಯ್ತು ಬಂದಿದ್ದು ಶ್ರೀಕೃಷ್ಣ ತುಪ್ಪ ನೀಡ್ತಾ ಇದೆ ಕಲರ್ಸ್ ಕನ್ನಡ ಸಭಿರುಚಿ ವೀಕ್ಷಕರಿಗೆ ಒಂದು ಸಿಹಿ ಸುದ್ದಿ ನೀವು ಶ್ರೀಕೃಷ್ಣ ತುಪ್ಪ ಬಳಸಿ ಹೊಸ ರುಚಿಯೊಂದನ್ನ ಮಾಡಿ ಅದರ ರೆಸಿಪಿನ ನಮಗೆ ಕಳಿಸಿ ನಿಮ್ಮ ರೆಸಿಪಿ ವಿಶೇಷವಾಗಿದ್ದಲ್ಲಿ ಸಭಿರುಚಿ ಕಾರ್ಯಕ್ರಮಕ್ಕೆ ಬಂದು ಆ ರೆಸಿಪಿನ ಕರ್ನಾಟಕಕ್ಕೆ ಪರಿಚಯಿಸೋ ಅವಕಾಶ ಪಡೆಯಿರಿ ಈ ಸ್ಪರ್ಧೆಯ ವಿವರವನ್ನ ಪಡೆಯುವುದಕ್ಕೆ ನಿಮ್ಮ ಹೆಸರನ್ನ ಈ ಕೆಳಕಂಡ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ಇದು ಸಾವರುಚಿ ಸೀಸನ್ ತ್ರೀ ಸ್ಪೆಷಲ್ ಪಾರ್ಟ್ನರ್ಸ್ ಸನ್ ರಿಫೈನ್ ಸನ್ಫ್ಲವರ್ ಆಯಿಲ್ ಹಾಗೂ ಶ್ರೀಕೃಷ್ಣ ಹಳಿ ತುಪ್ಪ ಏಕ್ ತಗೊಂಡ ಒಂದು ಸ್ಮಾಲ್ ಬ್ರೇಕ್